ನಮಸ್ಕಾರ ನಿಮ್ಮ ಕಾವ್ಯ ಕೃಷ್ಣಮೂರ್ತಿ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಒನ್ ಶುರುವಾದಾಗ ಒಂದೆಲ್ಲ ಒಂದು ವಿಚಾರಗಳು ಚರ್ಚೆಗಳು ಸಾಕಷ್ಟು ಹರಿದಾಡ್ತಾ ಇತ್ತು ಆ್ಯಂಡ್ ಸದು ಕೂಡ ಮಾಡ್ತಾ ಇತ್ತು ಹಾಗೆ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಊಟ್ ಸೀಸನ್ ಒನ್ ಶುರುವಾದಾಗ ಮೊದಲನೇದಾಗಿ ವಿವಾದಕ್ಕೆ ಕಾರಣ ಆಗಿದ್ದು ಅಂದರೆ ಕಂಟೆಸ್ಟೆಂಟ್ಸ್ ಸೊ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಬಂದಿದ್ರು ಸ್ಟಾರ್ಟಿಂಗ್ ಆ ಕಂಟೆಸ್ಟೆಂಟ್ಸ್ ಆ ಒಂದು ಲಿಸ್ಟ್ ನೋಡಿ ಬಿಗ್ ಬಾಸ್ ಆಯ್ಕೆ ನೋಡಿಬಿಟ್ಟು ಕೆಲವೊಂದಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಈ ಥರ ಕಂಟೆಸ್ಟೆಂಟ್ಸ್ ಇವರಿಂದ ನಮಗೆ ಏನು ಸಿಗುತ್ತೆ ಆ್ಯಂಡ್ ಏನೆಲ್ಲ ಮಾದರಿ ಆಗ್ತಾರೆ ಇವರು ಇವ್ರನ್ನೆಲ್ಲ ಇಂಥವ್ರನ್ನ ಯಾಕೆ ಕರೆಸಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ಒಂದಷ್ಟು ವಿಚಾರಗಳು ಚರ್ಚೆಗೆ ಕಾರಣವಾಗಿತ್ತು ಹಾಗೆ ತುಂಬ ಜನ ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಏನು ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ ಇಂಥವರಿಂದ ಅಂತ ಹೇಳಿಬಿಟ್ಟು ಬಟ್ ಹಾಗೆ ನೋಡಿದ್ರೆ ಒಂದಷ್ಟು ಜನ ಒಂದಷ್ಟು ನಿಜ ಪ್ರತಿಭೆಗಳಿರುವಂಥ ಕಲಾವಿದರು ಕೂಡ ಅಲ್ಲಿ ಬಂದಿದ್ರು ಸೊ ಆಗ ಎಲ್ಲೋ ಒಂದು ಕಡೆ ಓಕೆ ಅಂತ ಹೇಳಿಬಿಟ್ಟು ಸೊ ಒಂದಷ್ಟು ಜನ ಆದರೂ ಕೂಡ ಈಗಲೂ ಕೂಡ ಆ ಒಂದು ಇದಿದೆ ಇಂಥವರಿಂದ ಏನು ಸಿಗುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಕೂಡ ಅದು ತಣ್ಣಗಾಗಿಲ್ಲ ಆ ಮ್ಯಾಟರ್ ಹಾಗೇ ಇದೆ ಓಕೆ ಇದೆಲ್ಲ ಬಂದಾಗ ಕಂಟೆಸ್ಟೆಂಟ್ ಸ್ಟಾರ್ಟಿಂಗ್ ಬಂದಾಗ ಆ ಲಿಸ್ಟ್ ನೋಡಿಬಿಟ್ಟು ಜನ ಜನಗಳೇ ಡಿಸೈಡ್ ಮಾಡಿಬಿಟ್ಟಿದ್ರು ಪಕ್ಕ ಈ ವಾರ ಎಲಿಮಿನೇಟ್ ಆಗ್ತಾರೆ ಒಂದು ಆರ್ಯವರ್ಧನ್ ಗುರುಜಿ ಇನ್ನೊಂದು ಸೋನು ಶ್ರೀನಿವಾಸ್ ಗೌಡ ಅಂತ ಹೇಳಿಬಿಟ್ಟು ಬಟ್ ಏನು ಈ ವೀಕ್ ಪಫಾರ್ಮೆನ್ಸಸ್ ಟಾಸ್ಕ್ ಮತ್ತು ಪ್ರತಿಯೊಂದನ್ನು ನೋಡಿಬಿಟ್ಟು ಕೂಡ ಜನ ಹೇಳಿದರು ಪಕ್ಕ ಇವರೇ ಬರ್ತಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಎಲ್ಲ ಕಡೆ ಸುದ್ದಿ ಹರಿದಾಡಿತ್ತು ಆ್ಯಂಡ್ ಎಲ್ರಿಗೂ ಎಲ್ರಿಗೂ ಅನಿಸಿತ್ತು ಏಕೆಂದರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಸೇ ಓಟ್ ಮಾಡಬೇಕಾದ್ರೆ ಸೋನು ಶ್ರೀನಿವಾಸ್ ಗೌಡ ಅವರಿಗೆ ಜಾಸ್ತಿ ಓಟ್ಸ್ ಬಂದಿತ್ತು ಸೊ ಹಾಗಾಗಿ ಈ ವೀಕ್ ಪಕ್ಕ ಶೋನು ಸೋನು ಶ್ರೀನಿವಾಸ್ ಗೌಡ ಅವ್ರ ಆರ್ಯವರ್ಧನ್ ಗುರುಜಿ ಎಲಿಮಿನೇಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಡಿಸೈಡ್ ಆಗಿಬಿಟ್ಟಿದ್ರು ಬಟ್ ಗೊತ್ತೇ ಇದೆ ಬಿಗ್ ಬಾಸ್ ಅಂತ ಅಂದಮೇಲೆ ಅಲ್ಲಿ ಬೇರೆಯೇ ಆಗುತ್ತೆ ಅಂದರೆ ಯಾವುದು ಅಲ್ಲಿ ಯಾರು ಅನ್ಕೊಂಡು ಏನು ಅನ್ಕೊಂಡಿರ್ತಾರೆ ಅದು ಯಾವುದು ಕೂಡ ಆಗೋದಿಲ್ಲ ಸೊ ಹಾಗೆ ನೋಡಿದ್ರೆ ಜನಗಳ ಓಟ್ ಇದೆಲ್ಲವನ್ನು ಕೌಂಟ್ ಮಾಡಿ ನೋಡಿದ್ರೆ ಈ ವೀಕ್ ಸೋನು ಶ್ರೀನಿವಾಸ್ ಗೌಡ ಆರ್ಯವರ್ಧನ್ ಗುರುಜಿ ಇಬ್ರಲ್ಲಿ ಒಬ್ರು ಹೋಗ್ತಾರೆ ಅಂತ ಯಾರೆಲ್ಲ ಏನೆಲ್ಲ ಅಂದ್ಕೊಂಡಿದ್ವಿ ಸೊ ಆ ಪ್ಲ್ಯಾನ್ಸ್ ಎಲ್ಲ ಉಲ್ಟಾ ಆಗಿ ಕಿರಣ್ ಯೋಗೇಶ್ವರ್ ರಾಜಸ್ಥಾನ ಮೂಲದವರು ಕಿರಣ್ ಯೋಗೇಶ್ವರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಸೊ ಅವರ ಪಫಾರ್ಮೆನ್ಸ್ ಕೂಡ ಅಂದರೆ ಜಾಸ್ತಿ ಅವರು ಕಾಣಿಸ್ಕೋತಾ ಇರಲಿಲ್ಲ ಎಲ್ಲೂ ಕೂಡ ಆ್ಯಂಡ್ ಟಾಸ್ಕಲ್ಲೂ ಅಷ್ಟೇ ತುಂಬ ಆ್ಯಕ್ಟಿವ್ ಈ ಥರ ಇದ್ದರು ಅಂತ ಏನು ಅನಿಸಿರಲಿಲ್ಲ ಸೊ ಈ ವಾರ ಕಿರಣ್ ಯೋಗೇಶ್ವರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಆ್ಯಂಡ್ ಏನೇನು ಅಂದ್ಕೊಂಡಿದ್ರು ಪ್ಲ್ಯಾನ್ಸ್ ಅದೆಲ್ಲ ಕೂಡ ಉಲ್ಟ ಆಗಿದೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಈಗಾಗಲೇ ಶುರುವಾಗಿರುತ್ತೆ ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ವಾರದ ಪರ್ಫಾರ್ಮೆನ್ಸ್ ಎಲ್ಲ ಕೂಡ ಕಿಚ್ಚನ ಜೊತೆ ಮಾತಾಡಬೇಕಾದ್ರೆ ಪ್ರತಿಯೊಬ್ರಿಗೂ ಅನಿಸಿರುತ್ತೆ ನಾನು ಹೋಗ್ತೀನ ನಾನು ಹೋಗ್ತೀನಿ ಯಾಕೆಂದರೆ ಯಾರಿಗೂ ಆ ಒಂದು ಐಡಿಯಾ ಇರೋದಿಲ್ಲ ನಾನೇ ಹೋಗ್ತೀನಿ ಅಥವಾ ನಾನು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಅದೆಲ್ಲವೂ ಕೂಡ ಅಲ್ಲಿ ಡಿಸೈಡ್ ಆಗುತ್ತೆ ಸೊ ಹಾಗಾಗಿ ಯಾರೂ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ ಕಿರಣ್ ಯೋಗೇಶ್ವರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಇನ್ನು ಮುಂದಿನ ವಾರ ಕಾದ್ ನೋಡಬೇಕಾಗಿದೆ ಈಗಾಗಲೇ ಎಲ್ರಿಗೂ ಪ್ರತಿಯೊಬ್ಬರಿಗೂ ಡವಡವ ಶುರುವಾಗಿರುತ್ತೆ ಮುಂದಿನ ವಾರ ಯಾರು ಹೋಗ್ತಾರಪ್ಪ ಅಂತ ಹೇಳಿಬಿಟ್ಟು ಸೊ ಮುಂದಿನ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಆ್ಯಂಡ್ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇದೆಲ್ಲವನ್ನು ನೋಡೋಣ ನಾನು ಕೂಡ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್